ರಾತ್ರಿ ರಾತ್ರಿಗೆ ಹೋಗಿ ಆಯ್ತಾಗ ಬಂದ್ಬಿಟ್ರು ಹೆಂಡತಿ ಮಕ್ಕಳೆಲ್ಲರನ್ನೂ ತಂದು ಚಿತ್ರ ವಿಚಿತ್ರವಾಗಿ ಮಾಡ್ಬಿಟ್ರು. ಕಣ್ಣು ನೀರು ಬಂದ್ಬಿಡ್ತು. ನನ್ನ ಇನ್ಫಾರ್ಮೆಂಟ್ ಹಿಂಗಾದ್ರೆ ಹೆಂಗಾಗುತ್ತೆ? 3rd degree ಮಾಡಬಾರ್ದು ಅಂತೆಲ್ಲ ಮಾಡ್ಬಿಟ್ರು. ಹೆಂಗೆ ಸರಿ ಮಾಡಿದ್ವು ಚಿತ್ರ ವಿಚಿತ್ರವಾಗಿ ಲೇಡೀಸ್ನೆಲ್ಲ ಬಟ್ಟೆ ಬೆಚ್ಚಿ ಅವಾಗೆಲ್ಲ ಹೊಡೆದು ಹರಿಕೃಷ್ಣ ಸಾವಿರ ಭಾಳ ಎಲ್ಲ ಅವರು ಒನ್ ಮ್ಯಾನ್ ಶೋ ಮಾಡ್ತಿದ್ರು. ನಾನು ಒಬ್ಬನೇ ಮಾಡಬೇಕು, ನನ್ನಿಂದ ಆಯಿತು ಅನ್ಸ್ಕೋಬೇಕು ಅನ್ನೋದೊಂದು. ಇಲ್ಲಾರು ಇನ್ಫಾರ್ಮೇಶನ್ ಒಬ್ಬರೇ ಹೋಗ್ಬಿಡೋರು ಎಲ್ಲಿಗಾರು ಕರ್ಕೊಂಡು. ಮತ್ತು ಇಲ್ಲಿ ನಾವು ಇನ್ಫಾರ್ಮೇಶನ್ ಸೆಟ್ ಮಾಡಿದ್ರೆ ಇನ್ಫಾರ್ಮೆಂಟ್ಗಳಿಗೆಲ್ಲ ಕಿರುಕುಳ ಕೊಡ್ಬಿಡೋರು. ಈ ಇನ್ಫಾರ್ಮೆಂಟ್ಗಳಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಫಾರ್ಮೇಶನ್ ಭಾಳ ಇಂಪಾರ್ಟೆಂಟು. ಇನ್ಫಾರ್ಮೆಂಟ್ಗಳಿಲ್ಲದೆ ನಾವೇನು ಮಾಡೋಕ್ಕಾಗುತ್ತೆ? ಗನ್ ಇರ್ಬೋದು, ಸಿಬ್ಬಂದಿ ಇರ್ಬೋದು, ತಗೊಂಡು ಎಲ್ಲಿ ನುಗ್ತೀರಿ ನೀವು? ಅಲ್ಲಿ ಇದಾನೇ ಗೊತ್ತಾಗಿರ್ಬೇಕಲ್ಲ. ಇನ್ಫಾರ್ಮೇಶನ್ ಕೊಡೋರನ್ನೆಲ್ಲರನ್ನೂ ಭಾಳ ನಿಕೃಷ್ಟವಾಗಿ ನೋಡ್ಬಿಟ್ರು. ಅಲ್ಲಿ ಕರಿಕಲ್ ಮಾದಯ್ಯ ಅಂತ ಒಬ್ಬಿದ್ದ ಅನೂರಿನಲ್ಲಿ ಅವನು ನನಗೆ ಚೆನ್ನಾಗಿ ಪರಿಚಯ. ಹೆಂಗೆ ಅಂದರೆ ನಮ್ಮ ಭಾವರು ಅಲ್ಲಿ MLA ಆಗಿದ್ದರು ದೇವರಾಜ ಅರಸುಪೀಡಲ್ಲಿ. ಆವಾಗ ನಾನು ಅಲ್ಲೆಲ್ಲ ಹೋಗ್ತಾ ಇದ್ದೆ. ನಮ್ಮ ಅಕ್ಕನ ಮಗಳ ಮದುವೆಗಳಲ್ಲಿ ಅಲ್ಲೆಲ್ಲ ಹೋದಾಗ ಈ ಕರಿಕಲ್ ಮಾದಯ್ಯವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ರು. ಮದುವೆ ಯೋಧಕ್ಕಾಗದ ಕೊಡೋಕ್ಕೆ ಹೋದಾಗ ಹಂಗೆಲ್ಲ ಚೆನ್ನಾಗಿ ಪರಿಚಯ ಆಗಿದ್ದ. ಅವನು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಹೋದ್ಮೇಲೆ ನನಗೆ ಚೆನ್ನಾಗಿ ಕ್ಲೋಸ್ ಆಗಿದ್ದ. ಆ ಕಡೆ ಹೋದ್ರೆ ಅವ್ರ ಮನೇಲಿ ಕಾಫಿ ಟೀ ಕುಡ್ಕೊಂಬರೋದು ಮಾಡ್ತಿದ್ರು. ಅವನಿಗೆ ಇಬ್ಬರು ಹೆಂಡ್ತಿರು. ಅವನು ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಕೊಡಬೇಕು ಮದುವೆ ಸಾರ್, ಇನ್ಫಾರ್ಮೇಷನ್ ಕೊಡ್ಬೋದು, ನೀವು ಆದರೆ ಕರ್ಕೊಂಡು ಹೋಗಿ ಹೊಡಿತೀರಿ ಬಿಡ್ತೀರಿ ಬಿಡ್ಬಿಡ್ತೀರಿ. ಅವನಿಗೆ ಗೊತ್ತಾದ್ರೆ ನನ್ನ ವಂಶನೇ ನಿನ್ನ ವಂಶ ಮಾಡ್ಬಿಡ್ತಾನಲ್ಲ ಸರ್, ಆ ಬೈಕ ಸರ್ ನಾವು ಯಾರು ಇನ್ಫಾರ್ಮೇಷನ್ ಕೊಡಲ್ಲ ಅಂತ. ಇನ್ನು ಅಂತೇವ್ರ ಹತ್ರ ಯಾಕೆ ಇನ್ಫಾರ್ಮೇಷನ್ ತೆಗಿಬೇಕು? ನಾವು ಅವ್ರನ್ನ ಒಳ್ಳೆ ತಂದ್ರೆ ಇಟ್ಕೊಂಡು ಮಾಡ್ಕೊಂಡು ಮಾಡಬೇಕು. ಅವನು ಹಿಂಗೆ ಹಿಂಗೆ ಇನ್ಫಾರ್ಮೇಷನ್ ನೀವು ಬಿದಾನ ಸರ್ ಅವ್ನು ಕೊಡ್ತೀನಿ ಅಂತ ಹೇಳಿದಾನೆ ಎಂದದೇ ತಡ. ಇವ್ರು ಹೋಗಿ ರಾತ್ರಿಗೆ ಹೋಗಿ ಆಯ್ತಾಗ ಬಂದ್ಬಿಟ್ರು ಶಕೀಲ. ಇವರು ಶಕೀಲ ಮತ್ತೆ ಹೇಳಿದಂತೆ ಬೇಡ ರಾಚಯ್ಯನ ಇನ್ಫಾರ್ಮೆಂಟ್ ಇವರು ಬೇಡ, ಇದ ಅವ್ರು ಸೆಟ್ ಮಾಡ್ತಾರೆ ಇನ್ಫಾರ್ಮೇಷನ್ ತಗೋತಾರೆ ಸುಮ್ಮನಿರಿ ಎಂದು ಕೇಳಿದೆ. ಹರಿಕೃಷ್ಣ ಎತ್ಕೊಂಬಂದು ಹೆಂಡತಿ ಮಕ್ಕಳೆಲ್ಲರನ್ನೂ ತಂದು ಚಿತ್ರ ವಿಚಿತ್ರವಾಗಿ ಮಾಡ್ಬಿಟ್ರು. ನಾನು ಹೋಗಿ ಕಣ್ಣು ನೀರು ಬಂದ್ಬಿಡ್ತು. ನನ್ನ ಇನ್ಫಾರ್ಮೆಂಟ್ ಹಿಂಗಾದ್ರೆ ಹೆಂಗಾಗುತ್ತೆ? 3rd degree ಮಾಡಬಾರ್ದು ಅಂತೆಲ್ಲ ಮಾಡ್ಬಿಟ್ರು. ಹೆಂಗೆ ಸರಿ ಸಿಗರೇಟ್ ಹಚ್ಚಿ ಸುಟ್ಟಿ ಎಲ್ಲ ಮಾಡಿ ನಿನಗೆ ಇಬ್ಬರು ಹೆಂಡ್ತಿರ್ಬೇಕೇನೋ ಅಂತ ಅವ್ನು ಮರಮಂಗನೆಲ್ಲ ಸುಟ್ಟಿ ಚಿತ್ತಿಚ್ಚರ ಮಾಡ್ಬಿಟ್ರು. ಎಲ್ಲ ಈಗ ಮುಗಿದೋಗಿ ನಾವು ರಿಟೈರ್ಡ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಹಾಗೆಲ್ಲ ಹೇಳಗಿಲ್ಲ ನಾವು ಇದ್ದ ಇಲಾಖೆಯಲ್ಲಿ ಇದ್ವಲ್ಲ. ಅದರಿಂದ ಹರಾಸ್ಮೆಂಟ್ ತೊಂದರೆ ಕೊಡೋದು ಹೇಳು, ನಿಂಗೆ ನಿಂಗೆ ಗೊತ್ತದೆ ಹೇಳು, ವೀರಪ್ಪ ಗೊತ್ತ ನಿಂಗೆ ಗೊತ್ತು ಹೇಳು ಹೇಳು ಅಂತ. ಅವ್ನು ನನ್ನ ಹತ್ರ ಹೇಳಿದ್ದ ಸರ್ ನನ್ನ ಹತ್ರ ದುಡ್ಡು ಬರ್ತಾನೆ ಅವಾಗ ಬರಬೇಕಾದ್ರೆ ಒಂದು ತಿಂಗಳು ಮೊದಲೇ ಹೇಳಿ ಕಳಿಸ್ತಾನೆ, ಆ ಟೈಮಲ್ಲಿ ನಾನು ತಿಳಿಸ್ತೀನಿ ಅಂದ್ರೆ ಮಾತ್ರ ಅವ್ರ ಕಡೆ ಒಬ್ಬರನ್ನು ಉಳಿಸಬಾರ್ದು, ಎಲ್ಲರೂ ಮುಗಿಸ್ಬೇಕು, ಹಂಗಿದ್ರೆ ಮಾತ್ರ ನಾನು ಹೇಳ್ತೀನಿ ಇಲ್ಲದ್ರೆ ಹೇಳಲ್ಲ, ಹಂಗೆ ಮಾಡಮ್ಮ ಅಂತ ಅವನಿಗೆ ಸೆಟ್ ಮಾಡಿದ್ದೆ. ಆ ಇನ್ಫಾರ್ಮೇಶನ್ ಟಾಸ್ಕ್ ಫೋರ್ಸ್ ತಿಳಿಸ್ತದೆ ತಡ ಇವರು ಅವನು ಹೇಳು ಇಲ್ಲ ಏನೂ ಇಲ್ಲ ಇನ್ನೂ ಸೆಟ್ಟು ಮಾಡಿಲ್ಲ ಏನೂ ಇಲ್ಲ ಹೋಗಿ ತಗೊಂಡು ನಿಂಗೆ ಎಲ್ಲ ಗೊತ್ತು ಅವನು ಹೇಳು ಹೇಳು ಅಂದ್ಬಿಟ್ಟು ಹೊಡೆದು ಚಿತ್ರ ವಿಚಿತ್ರವಾಗಿ ಲೇಡೀಸ್ನೆಲ್ಲ ಬಟ್ಟೆ ಬಿಚ್ಚಿ ಅವರಿಗೆಲ್ಲ ಹೊಡೆದು ಆ ರೀತಿ. ಹಾಂ ಇಬ್ಬರು ಹೆಂಡ್ತಿರ್ನ ಎತ್ಕೊಂಬಂದ್ಬಿಟ್ರು. ನಾನು ಕಣ್ಣು ಕಾಲು ಬಿದ್ದೆ ಯಾಸೆ ಸಬ್ ಇನ್ಸ್ಪೆಕ್ಟ್ರು ಅವ್ರಿಗೆ ಹರಿಕೃಷ್ಣ ಅವ್ರ ಕಾಲಿಗೆ ಬಿದ್ದೆ, ನಿಮ್ಮ ದಮ್ಮ ಅಂತೀನಿ ಸರ್ ದಯವಿಟ್ಟು ಹೆಣ್ಮಕ್ಳನ್ನ ಬಿಟ್ಬಿಡಿ ಸರ್ ಅವ್ರ ಕೈಯ್ಯಲ್ಲಿ ಅನ್ನ ತಿಂದೀನಿ ಸರ್ ನಾನು ಅಂತ ಕೇಳಲಿಲ್ಲ. ರೇಪಲ್ಲ ಹರಾಸ್ಮೆಂಟು ಈಗ ನಿಮ್ಮ ಎದುರಿಗೆ ನಿಮ್ಮ ಹೆಂಡ್ತಿಗೆ ಹರಾಸ್ಮೆಂಟ್ ಮಾಡಿದ್ರೆ ಇದ್ದದನ್ನು ಹೇಳ್ತಾನಲ್ಲ ಅಂತ ಒಂದು ಮಾದಯ್ಯರು ಕುಂಡಿಸ್ಬಿಟ್ಟು ಎದುರಿಗೆ ಹಿಂಗೆ ಚೇರಾಗಿ ಕುಂಡಿಸ್ಬಿಟ್ರು ಹಂಗೆ ಮಾಡಿದ್ರು. ಅಷ್ಟು ಇದು ಮಾಡಿದ್ರು ಅವರು ಹಂಗೆ ಮಾಡಿಬಿಟ್ಟು ಅಂತೂ ನೀನು ಇಲ್ಲೇ ಇಲ್ಲಿ ಇರಲೇ ಇಲ್ಲ ಇಲ್ಲಿ ಬೇಡಪ್ಪ ಟಾಸ್ಕ್ ಫೋರ್ಸು ಬೇಡ ಇವ್ರು ಇರೋವ್ರಿಗೆ ನಾನು ಇಲ್ಲಿರೋದು ಬೇಡ ಅಂತ ಇದ್ಮೇಲೆ ಮಾಡಿಬಿಟ್ಟು ತಿರ್ಗಾ ನಾಳೆ ನಮ್ಮ ಅಣ್ಣವರೆಲ್ಲ ಬಂದರು ಏ ಬೇಡ ನಡಿ ಇಲ್ಲಿರೋದೇನೋ ಅಂದ್ಬಿಟ್ರು. ಅಲ್ಲಿಂದ ಚಿಂತಾಮಣಿಗೆ ಟ್ರಾನ್ಸ್ಫರ್ ಆಯಿತು, ಚಿಂತಾಮಣಿಗೆ ಹೋಗ್ಬಿಟ್ಟು. ಯಾರು ಇನ್ಫಾರ್ಮ್ ಅವನೇ ಇದು ಇವನು ಹೇಳಿದ್ನಲ್ಲ ಚಾಂದಿನಿ ಅವನು ಎತ್ಕೊಂಡು ಹೋಗಿದ್ದಾಳೆ ಸರ್ ಇಂಥ ಕಾಡಲ್ಲಿದ್ದಾನೆ ಅವನಿರೋ ಕಾಡ್ ನಂಗೆ ಗೊತ್ತು ಅಂತ ಕರ್ಕೊಂಡೋಗಿದ್ದ ಅವನೇ ಕರ್ಕೊಂಡೋಗಿದ್ದು ಕರ್ಕೊಂಡೋಗಿ ಅವನ ಅಲ್ಲಿ ಇಟ್ಕೊಂಡು ಬಂದು ಹೊಡೆದಾಕಿದ ಮೇಲೆ ಅವನು ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ ಮೇಲೆ ಇವರು ಈ ರೀತಿ ಮಾಡಿದ್ರು. ಅಂದರೆ ಈ ಪೊಲೀಸ್ ಟಾರ್ಚರ್ಸ್ ನಿಜ ನಿಜ ಟಾರ್ಚರ್ ಅಂದೇ ಅಂತಿಂಥ ಟಾರ್ಚರ್ ಮಾಡಿಲ್ಲ. ಈಗೆಲ್ಲ ಹ್ಯೂಮನ್ ರೈಟ್ಸ್ ಅವೆಲ್ಲ ಮುಗಿದೋಗಿದ್ದಾವೆಲ್ಲ ಹಾಳ್ದಾಗವೆ ಈಗ ಈಗ ಹೇಳ್ಬೋದು ಬೇಕಾದ್ರೆ ಏನು ತೊಂದರೆ ಇಲ್ಲ.
ಅಂತಿಂಥ ಟಾರ್ಚರ್ ಮಾಡಲಿಲ್ಲ. ಯಾಕಂದ್ರೆ ಈ ಇನ್ಫಾರ್ಮೇಷನ್ ಕೊಡಲ್ವಲ್ಲ ನನ್ನ ಮಕ್ಕಳು ಅಂದ್ಬಿಟ್ರು. ಯಾರನ್ನು ಕೇಳಿದ್ರು ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂದರು. ಅವನು ಇನ್ಫಾರ್ಮೆಂಟ್ಗಳಂದರೆ ಬರೀ ಊಟ ತಿಂಡಿ ಸಪ್ಲೈ ಮಾಡೋರು, ಅವನಿಗೆ ಹೆಲ್ಪ್ ಮಾಡಿದವರು, ಅದು ಇದು ಸಾಮಾನು ತಂದುಕೊಳ್ಳೋರು ಇಷ್ಟೇ ಇವ್ರನ್ನೇ. ಅವನ ಒರಿಜಿನಲ್ ಗ್ಯಾಂಗ್ ಮೆಂಬರ್ ಗುರುನಾಥ್ ಇಳಿದೇ ನನ್ನ ಪಿಂಡಲ್ಲಿ ನಾನು ಅದೊಂದೇ ಅವನೇ ಫಸ್ಟು ಒರಿಜಿನಲ್ ಗ್ಯಾಂಗ್ ಮೆಂಬರು ವೀರಪ್ಪನಿಗೆ. ಅವರು ಹತ್ತು ಜನ 12 ಜನ ಇದ್ರಲ್ಲ, ಅವನ್ನ ಇವರು ಸೇತು ಕುಳಿ ರಾಮನ್ನು ಅವನು ಮಾರಿಯಪ್ಪ ಇವರೆಲ್ಲ ಸೇರಿ ಅರ್ಜುನ ಇವರೆಲ್ಲ ಸೇರಿ ಇವನೇ ಗುರುನಾಥೇ ಫಸ್ಟು. ಅದುವರೆಗೆ ಮಾಡಿರೋ ಟಾಸ್ಕ್ ಫೋರ್ಸ್ ಎಲ್ಲ ಬರೀ ವೇಸ್ಟು. ಎಷ್ಟು ಜನ ಅರೆಸ್ಟ್ ಮಾಡಿದ್ರು ಎಲ್ಲ ಬರೀ ಇನ್ಫಾರ್ಮೆಂಟ್ಗಳು. ಪಾಪ ಹೊಟ್ಟೆ ಪಾಡಿಗೆ 50 ರೂಪಾಯಿ ನೋಟೆ ನೋಡಿರಲ್ಲ, ಅವ್ರು ಬಂದು ಈಸ್ಕೊಂಡು ಹೋಗಿರ್ತಾರೆ ಅವನ ಹತ್ರ, ವೀರಪ್ಪನ ಹತ್ರ. ಊಟ ತಂದ್ಕೊಳ್ಳೋದು, ದಿನಸಿ ತಂದ್ಕೊಳ್ಳೋದು, ಮಾಂಸ ತಂದ್ಕೊಳ್ಳೋದು, ಹಿಂಗೆ ಮಾಡಿಬಿಟ್ಟು ಹೋದವರು. ಅಂತೇವನ್ನ ಹಿಡ್ಕೊಂಬಂದು ಇದು ಮಾಡಿದ್ರು. ಆಮೇಲೆ ಶಂಕರ್ ಬಿದ್ರಿ ಸಾಹೇಬ್ರು ಬಂದಮೇಲೆ ಸ್ವಲ್ಪ ಸಬಾರ್ಡಿನೇಟ್ ಮಾತು ಬೆಲೆ ಗೌರವ ನಾ ಇರಲಿಲ್ಲ ಅವಾಗ ಬಿಡಿ, ನಾವು ಇರಬೇಕಾಯ್ತು. ಅವಾಗ ಗೌರವ ಬೆಲೆ ಕೊಟ್ಕೊಂಡು ಟೀಮ್ ವರ್ಕ್ ಮಾಡಿದ್ರು. ಟೀಮ್ ವರ್ಕ್ ಮಾಡಬೇಕ್ರಿ, ಇಂಡಿವಿಜುವಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇವರೆಲ್ಲ ಬರೀ ಇವ್ರ ಫೀಲ್ಡಲ್ಲಿ ಎಲ್ಲ ಬರೀ ಇಂಡಿವಿಜುವಲ್ಲೇ, ಇವರೊಬ್ಬರೇ. ನಾನೊಬ್ಬಂದೇ ಹೆಸರು ಬರಬೇಕು, ನಾನೊಬ್ಬನೇ ಮಾಡಬೇಕು. ಒನ್ ಮ್ಯಾನ್ ಶೋ, ಕೌಬಾಯ್ ಥರ ಒಬ್ಬರೇ ಓಡೋರು. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಏನು ಟಕ್ ಟಕ್ ಅಂತ ಎಲ್ಲಿ ಬೇಕಾದ ಜೀಪ್ ಎತ್ಕೊಂಡು ಹೋಗ್ಬಿಡೋರು. ಶಕೀಲ್ ಅಹಮದ್ ಕರ್ಕೊಂಡು ಹೋಗ್ಬಿಡೋದು, ಮಾಡೋ ಹೀಗೆ ಮಾಡೋರು. ಅವರು ಹೋದರು, ಶಕೀಲ್ ಅಹಮದ್ ಹೋದ, ಎಲ್ಲರೂ ಅನ್ಯವಾಗಿ ವೀರಪ್ಪನ ಬಲಿ ಕೊಟ್ಟಾಗಾಯಿತು. ಇವರು ನೆಗ್ಲೆಕ್ಟ್ ಇಂದನೆ, ಇವ್ರು ಉಡಾಫೆಯಿಂದನೆ. ಅವನು ಅಷ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ಫಾರ್ಮೇಷನ್ ಸೆಟ್ ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತಂತ ಹೇಳಿದ್ರು, ಕೇಳ್ತಾನೆ ಇರಲಿಲ್ಲ. ಮಾಡ ಇಲ್ವೇ ಇಲ್ಲ ಅವರು ಏನಿದ್ರು ಹೊಡಿ ಬಡಿ ಇನ್ಫಾರ್ಮೇಷನ್. ಇನ್ನು ಇಂತೀವನೊಬ್ಬ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದಾನೆ ಅಂದರೆ ಸಾಕು, ಹೋಗ ಎತ್ಕೊಂಬನೀಗ ಅವ್ನು ಕೊಡಗಂಡ ನಾವು ಕೈಕೊಂಡು ಕೂತಿರೋಕ್ಕಾಗಲ್ಲ. ಹಿಂಗೆ ಹರಿಕೃಷ್ಣ ಅವ್ರ ಇನ್ಸಿಡೆಂಟ್ ಏನಂತೆ, ಹರಿಕೃಷ್ಣ ಶಕೀಲ್ ಅವ್ರ ಇನ್ಸಿಡೆಂಟ್ ಅದು ನಾನು ಬಂದುಬಿಟ್ಟಿದ್ದೆ ಅಷ್ಟೊತ್ತಿಗೆ ಅಲ್ಲಿಂದ. ನಾನು ಬಂದಮೇಲೆ ಅವ್ರ ಸತ್ತದ್ದು ಅದು ಪೀಣ್ಯ ರೋಡಲ್ಲಿ ಒಂದು ಮೀನಿಯಮ್ ಅಲ್ಲಿ ಇವ್ರದ್ದು ಸ್ಟ್ಯಾಚು ಎಲ್ಲ ಹಾಕಿದಾರಲ್ಲ ಈಗ, ಅಲ್ಲಿ ಹತ್ತಿ ಇಳಿಬೇಕಾದ್ರೆ ಅಲ್ಲಿ ಆ ಕಡೆ ಸುತ್ತ ಕಾಯ್ಕೊಂಡಿದ್ದು ಅಲ್ಲಿ ಹೊಡೆದಾಗಿರೋದು. ಅದನ್ನು ಅವ್ರು ಪ್ಲಾನ್ ಮಾಡಾರು ಹೋದ್ರ ಸುಮ್ಮನೆ ದಡ ಬಳ್ಳಿ ಹೋಗ್ಬಿಟ್ರು. ಈ ಹೊಡೆದಾಕ್ ಬಿಡ್ಬೋದು ಅವ್ನು ಎದುರಿಗೆ ಬಂದ. ನಾನು ನಮ್ಮ ಹತ್ರ ವೆಪನ್ಗಳಿದ್ದಾವೆ, ಅವನ ಹತ್ರ ನಮ್ಮ ಹತ್ರ AK-47 ಇದೆ, MLMG ಇದೆ, ನಾವು ಹೊಡೆದಾಕ್ಬೋದು ಅಂದ್ಕೊಂಡು ನುಗ್ಗೋದು. ಅವರು ಹೊಡಿಸ್ಕೊಂಡ್ರು, ಅವರು ಸತ್ತರು, ಅವರು ಸತ್ತರು. DSP SP ಆಗಿದ್ದರು. ಅವನು ಜೆಂಟಲ್ಮ್ಯಾನ್ ಬಿಡಿ, ಅವನು ಎಷ್ಟೇ ಹೇಳಿದ್ರು ಅವನ ಮಾತು ಕೇಳ್ತಿರಲಿಲ್ಲ. ಅವರು ಅವನು ಜೊತೆ ಕರ್ಕೊಂಡು ಹೋಗ್ಬಿಡೋರು, ಧೈರ್ಯಶಾಲಿ, ಇಂಟೆಲಿಜೆಂಟ್ ಅವನು. ಅವನ ಸುಮ್ಮನೆ ಅವನಿಗೆ ಟಾಸ್ಕ್ ಫೋರ್ಸ್ ಇನ್ಚಾರ್ಜ್ ಕೊಟ್ಟಿದ್ರು, ಇಷ್ಟೊಂದು ಅನಾಹುತಗಳಾಯ್ತಿರಲಿಲ್ಲ. SI ನನಗಿನ್ನ ಜೂನಿಯರ್ ಬ್ಯಾಚ್ ಅವನು, ಬುದ್ಧಿವಂತ. ಅವನು ಹಠ ಮಾಡಿದ ನನ್ನ ಮದುವೆ ವೀರಪ್ಪ ನಡೆಯೋವರೆಗೆ ನಾನು ಮದುವೆ ಆಗಲ್ಲ ಅಂತ. ಇವರು ಹರಿಕೃಷ್ಣ ಅವರು ದುಡುಕು, ಇವ್ರ ದುಡುಕಿಂದನೇ ಅವ್ರ ಫೀಲ್ಡಲ್ಲಿ ಬೇಕಾದಷ್ಟು ಜನ ತೊಗೊಬಿಟ್ರು. ಗೋಪಾಲ್ ಬಿಪಿನ್ ಗೋಪಾಲ್ ಸಾಹೇಬ್, ಗೋಪಾಲ್ ಹೊಸೂರು ಸಾಹೇಬ್ರಿಗೂ ಭೇಟ್ ಬಿತ್ತು. ಅವರು ಒಳ್ಳೆ ಆಫೀಸರು. ಅವರು ಗಂಟ್ಲಿಗೆಲ್ಲ ಏಟು ಬಿದ್ದು ಆಮೇಲೆ ಅವ್ರು ಬಳ್ಳಾರಿಗೆ ಟ್ರಾನ್ಸ್ಫರ್ ಆಯಿತು. ಅವರು ಅವಾಗ ನಾನು ಬಳ್ಳಾರಿಗೆ ಸರ್ಕಲ್ಸ್ ಬಿಟ್ಟರೆ ಅಲ್ಲಿಗೆ ಹೋಗಿದ್ದೆ. ಇಲ್ಲ ಎಲ್ಲಿ ನೋಡೋದು, ಇಲ್ಲ ವೀರಪ್ಪನು ಕಂಡು ಅದ ಕಾಕಿ ಬಟ್ಟೆ ಹಾಕ್ಕೊಂಡು ಒಂಥರ ಮುಸುಗು ಮುಚ್ಕೊಂಡು ಮುಚ್ಕೊಂಡು ಎಲ್ಲ ರೈಫಲ್ ಇಟ್ಕೊಂಡು ನಿಂತಿರೋ ಅವರು, ಯಾರು ಎತ್ತ ಅಂತ ನೋಡೋಕ್ಕಾಗಿಲ್ಲ. ಅಂದರೆ ಎಲ್ಲ ರಿಪೋರ್ಟ್ ಮಾಡ್ತಾರಲ್ಲ, ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಮಾಡಿದ್ದಾರೆ ಪೊಲೀಸ್ನವರು, ತುಂಬ ಊರಿನವ್ರು ಟಾರ್ಚರ್ ಕೊಟ್ಟಿದ್ದಾರೆ, ಭಾಳ ಅಟ್ರಾಸಿಟೀಸ್, ಪೊಲೀಸ್ ಅಟ್ರಾಸಿಟೀಸ್ ಸತ್ತಿವೆ. ಆಗ ಅವೆಲ್ಲ ಜಾಸ್ತಿ ಇರಲಿಲ್ಲ, ಅವೆಲ್ಲ ಈ ವೀರಪ್ಪನ ಕಾಟಕ್ಕೆ ಯಾರು ಬತ್ತನೂ ಇರಲಿಲ್ಲ, ಯಾರು ಹೇಳ್ತಾನೂ ಇರಲಿಲ್ಲ. ನಮ್ಮ ಬಿಟ್ಟು ಸಾಕಲ್ಲ ಅಂತ ಪಾಪ ಅವ್ರು ಬಿಡಿಸ್ಕೊಂಡು ಊರಿಗೆ ಹೋದರು. ಆ ಕರಿಕಲ್ ಮಾದಯ್ಯ, ಮಾದೇಗೌಡ ಊರಿನವ್ರು ಆ ಕಡೆಯೆಲ್ಲ ನನಗೆ ಇನ್ಫಾರ್ಮೆಂಟ್ ಇದ್ರು ಚೆನ್ನಾಗಿ. ಅವೆಲ್ಲ ಹೇಳ್ತೀವಿ ಸಹ ಬಂದಾಗ ಅಂತ ಆಶ್ವಾಸನೆ ಕೊಟ್ಟಿದ್ರು, ನೀವು ಯಾರಿಗೂ ಹೇಳಬೇಡಿ ಹೇಳ್ತೀವಿ ಸಹ ಅಂತ. ಅವರೆಲ್ಲ ಈಗ ನಾನು ಮಾತನಾಡಿಸಿದ ಆಮೇಲೆ ಕೋರ್ಟಿಗೆ ಬಂದರೆ ಸಹ ನಿಮ್ಮ ಸಹವಾಸ ಮಾಡಿ ನಮಗೆಲ್ಲ ಹಿಂಗೆ ಅರೆಸ್ಟ್ಮೆಂಟ್ ಆಯಿತು ಸರ್ ಅಂತ ಹೇಳಿದ್ರು. ಅಷ್ಟು ಇದಾಗ್ಬಿಡ್ತು. ಇದನ್ನು ಈಗಲೂ ಇದ್ದಾನೆ ಕರಿಕಲ್ ಮಾದ, ಈಗಲೂ ಇದ್ದಾನೆ. ಇದು ಅವ್ರ ಊರ್ಲಿದ್ದಾನೆ ಅಂತದ್ದು ಜಲ್ಲಿಪಾಳ್ಯ, 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 ಜಲ್ಲಿಪಾಳ್ಯ. ಈ ವೀರಪ್ಪನ ಯಾಕೆ ಇಷ್ಟು ಹೆಚ್ಕೊಂಡ ಸರ್? ವೀರಪ್ಪನ ಅಂದರೆ ಅವನು ಫಸ್ಟು ಸ್ಟಾರ್ಟಿಂಗು ಅವರ ದಯಾದಿಗಳ ಕಲಹ. ಆ ದಯಾದಿಗಳ ಕಲಹದಲ್ಲಿ ಇವನ ಯಜಮಾನಿಕೆಗಳಲ್ಲಿ ಕರೆಸ್ತ್ರು ಇವನಿಗೆ
ಯಾವುದೋ ಒಂದು ಒಬ್ಬ ಆಸ್ತಿ ವಿಷಯದ ಬಗ್ಗೆ ಇವನು ಮಾತು ಕೇಳಲಿಲ್ಲ ಅಂಥೇಳಿ ಅವ್ರು 3-4 ಜನ ಹೊಡೆದ ಕತ್ತರಿಸಿ ಚೀಲಿ ತುಂಬಿ ಇನ್ನು ಕಾವೇರಿ ನದಿಗೆ ಬಿಸಾಕ್ಬಿಟ್ರು. ಆವಾಗ ಮಾದೇವಯ್ಯ ನನ್ನ ಹಿಂದುಗಡೆ ನನ್ನ ಹಿಂದುಗಡೆ ಸಮೀಸ್ಬಿಟ್ರು, ಮಾದೇವಯ್ಯ ಸಮೀಸ್ಬಿಟ್ರಿದ್ದ ಅಲ್ಲಿ ರಾಮಪುರದಲ್ಲಿ. ಇವ್ರು ಆ ಟೈಮಲ್ಲಿ ಅವನ್ನ ಹಿಡಿಯೋಕೆ ಹೋದಾಗ ಅವನು ಕಾಡುಗಳು ಹೊಟ್ಟೋದು, ಒಂದು ಊರಿಗೆ ಬರಲಿಲ್ಲ, ಕಾಡಿನಲ್ಲಿ ಹೋಗಿ ಅಲ್ಲಿ ಸಂತಸ ಎಲ್ಲನೂ ಸೇರಿಸ್ಕೊಂಡು ಕಟ್ಕೊಂಡು ಹೀಗೆಲ್ಲ ಮಾಡ್ಕೊಂಡು ಬಂದದ ಅವನು. ಅದಾದಮೇಲೆ ತಮಿಳ್ನಾಡು ಪೊಲೀಸ್ನವ್ರು ಹೊಡೆದಾಕ್ದ, ರೇಂಜ್ ಆಫೀಸರ್ ಹೊಡೆದಾಕ್ದ. ಆಮೇಲೆ ನಾನಿದ್ದಾಗ ಇನ್ನೊಂದು ಇನ್ಸಿಡೆಂಟ್ ಆಯಿತು ನೋಡಿ. ಇವರು ಅವರು ನಮ್ಮಲ್ಲಿ ಒಬ್ಬರು ರೇಂಜ್ ACF ಇದಿಲ್ಲ, ಶ್ರೀನಿವಾಸ ಸಾಹೇಬರು, ಅವರು ಭಾಳ ಜೆಂಟಲ್ಮೆನ್ನು, ಭಾಳ ದೊಡ್ಡ ಮನುಷ್ಯ. ಅವ್ರು ನೋಡಿ ನಮ್ಮ ಮನೆಗೆಲ್ಲ ಬಂದರು, ನಮ್ಮ ರಾಮಪುರದಲ್ಲಿ ಬಂದು ನಮ್ಮ ಮನೇಲೆ ಬಂದು ಊಟ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದರು ಅವರು. ಅವರು ಅವ್ರನ್ನ ಅವ್ರು ಹೊಡೆದಾಗ್ತಾಗ ಫಸ್ಟ್ ನಾನೇ ಹೋಗಿದ್ದೆ ಅವ್ರ ಜಾಗಕ್ಕೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.